ನಮಸ್ಕಾರ. ಹುಟ್ಟು ಸಾವಷ್ಟೇ ಅಲ್ಲ, ನಮ್ಮ ಬದುಕು ಕೂಡ ವಿಚಿತ್ರವೇ. ನಮಗೆ ಗೊತ್ತಿಲ್ಲದ ಭ್ರಮೆಯ ಬೇಲಿಯೊಂದು ನಮ್ಮ ಸುತ್ತ ನಿಂತಿರುತ್ತದೆ. ಆ ಬೇಲಿಯಾಚೆಗಿನ ವಾಸ್ತವ ಜಗತ್ತೇ ಜನ್ಮಾಂತರ. ನಮ್ಮ ವಾಸ್ತವ ಜಗತ್ತಿನ ಹತಾಶೆಗಳು, ಅತೃಪ್ತಿಗಳು ಭ್ರಮೆಯನ್ನು ಸೃಷ್ಟಿ ಮಾಡಬಹುದು. ಇವುಗಳೇ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಪಾತ್ರಗಳೇ ಆಗಿಬಿಡಬಹುದು. ಈ ಪಾತ್ರಗಳ ಪರಿಶೋಧನೆ ಮಾಡಿದಾಗಲೇ ಭ್ರಮೆಯ ಬದುಕಿನ ಸತ್ಯ ಅರ್ಥ ಆಗೋದು. ನಮ್ಮ ಮನೆ ಒಳಗಡೆ ನಾನು ಹೇಳೋದೇ ಹಾಗೆ, ಒಳ್ಳೆ ದನ ತಿನ್ನಂಗೆ ತಿಂತೀರಾ, ಕಾಳು ಹಸಿ ಕಾಳುಗಳು ಸೊಪ್ಪುಗಳು ಅದೆಲ್ಲ ಮನುಷ್ಯರು ತಿನ್ನೋದಲ್ಲ. ಮನುಷ್ಯರು ಎಷ್ಟು ಬೇಕಷ್ಟು ತಿಂತಾರೆ. ಇದು ಹೆವಿ ತಿನ್ನೋದು ಮಾತ್ರ ದನನೇ ಬಿಟ್ಟರೆ ಮನುಷ್ಯರಂತೂ ಯಾರು ತಿನ್ನಲ್ಲಪ್ಪ ಅಂತ ಹೇಳ್ತಾ ಇದ್ದೀವಿ. ಪ್ರೋಗ್ರಾಮ್ ಜನ್ಮಾಂತರ ಕಾರ್ಯಕ್ರಮ ನೋಡ್ಕೊ ಬಂದಮೇಲೆ, ಓ ನಿಜ, ನಮ್ಮ ಜನ್ಮ ಜನ್ಮಗಳಿಗೂ ಅಲ್ಲಿ ಸಂಬಂಧ ಇರುತ್ತೆ, ನಮ್ಮ ಆಕ್ಟಿವ್ ಮೇಲೆ ಸಂಬಂಧ ಇರುತ್ತೆ ಅಂತ ಅವಾಗ ಗೊತ್ತಾಯ್ತು ನಮಗೆ. ಇಂಥ ವಿಭಿನ್ನ ಹುಡುಕಾಟದಲ್ಲಿ ಹೊಸ ವಿಷಯಗಳನ್ನು ಹುಡುಕುತ್ತಾ, ಹಳೆಯ ಸತ್ಯಗಳನ್ನು ಪರಿಶೋಧಿಸುತ್ತಾ ಸಾಗುವ ನಮ್ಮ ಜನ್ಮಾಂತರಕ್ಕೆ ಇಂದಿನ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಚಿತ್ರನಟ ಗುಂಡುಮಣಿ. ಕಸ್ತೂರಿ ಚಾನಲಲ್ಲಿ ದಿನ ರಾತ್ರಿ 10 ಗಂಟೆಗೆ ನಾನು ನೋಡ್ತಾ ಇದ್ದೆ ಜನ್ಮಾಂತರ ಕಾರ್ಯಕ್ರಮ. ಆಗ ಏನಿದು ಇಷ್ಟು ವಿಚಿತ್ರವಾಗಿದೆಯಲ್ಲ, ಅಷ್ಟು ಬೇಗ ಹಿಂದೆ ಹೋಗ್ಬಿಡ್ತೀವ, ಮರು ಜನ್ಮ ಎಲ್ಲ ಗೊತ್ತಾಗ್ಬಿಡುತ್ತಾ, ಇದೆಲ್ಲ ಎಲ್ಲಿ ಸಾಧ್ಯ ಅಂತ ನಾನು ನನ್ನ ಹೆಂಡತಿ ಹತ್ರ ಮಾತಾಡ್ತಿದ್ದೆ. ಗುಂಡುಮಣಿ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವ ವ್ಯಕ್ತಿ. ಕೇವಲ ಅಭಿನಯದಲ್ಲಿ ಮಾತ್ರವಲ್ಲ, ಇವರು ಕುಂಚ ಕಲಾವಿದರೂ ಹೌದು. ಮೂಲತಃ ತುಮಕೂರಿನ ಗುಂಡಮಣಿಯ ತಂದೆ ಯಲ್ಲಪ್ಪನವರು ನಾಟಕ ಕಲಾವಿದರು. ಗುಂಡುಮಣಿಯ ಮೂಲ ಹೆಸರು ಲೋಕೇಶ್. ಚಿತ್ರಪಾತ್ರವೊಂದಕ್ಕೆ ತಲೆಬೋಳಿಸಿದ ನಿರ್ದೇಶಕ ಥ್ರಿಲ್ಲರ್ ಮಂಜು ಗುಂಡುಮಣಿ ಅಂತ ಇಟ್ಟ ಹೆಸರೇ ಖಾಯಂಆಯ್ತು. ಶೇವ್ ಮಾಡ್ಕೊಂಡು ಪೋಸ್ ಕೊಡಕ್ಕೆ ನಾನಿನ್ನು ಅಣ್ಣನ ಎತ್ತಿಲ್ವಲ್ಲ, ಶೇವ್ ಮಾಡ್ತಾರಂತೆ. ಶೇವ್ ಮೊದಲು ಮೀಸ ಎತ್ತು. ನಿಮ್ ಮೇಸ ಯಾಲೂರ ರಾಜಕೊಳ ಇರೋದು. ಅವ್ರು ತಲೆ ಬೋಳಿಸಿ, ಅವತ್ತು ತಲೆ ಬೋಳಿಸಿದಾಗ ಗುಂಡುಮಣಿ ಅಂತ ಹೆಸರಿಟ್ರು, ನನ್ನ ಹೆಸರು ಲೋಕೇಶ್ ಅಂತ. ಅವತ್ತಿಂದ ಇಲ್ಲಿವರೆಗೂ ಗುಂಡುಮಣಿಯಾಗಿ ಇದ್ದೀನಿ. ಮತ್ತೆ ಸಿನಿಮಾ ಇಂಡಸ್ಟ್ರಿಲಿ ಅದು ಏನು ಆ ಟೈಮಲ್ಲಿ ಗುಂಡುಮಣಿ ಅಂತ ಇಟ್ರು, ನನಗೆ ಒಂದೊತ್ತು ಊಟಕ್ಕೂ ಭಾರಿ ಪ್ರಾಬ್ಲಮ್ ಆಗಿತ್ತು. ಅವಾಗ ಚಪ್ಪಲಿ ಹಾಕೊಂಡು ನಾನು ಬೆಂಗಳೂರಿಗೆ ಬಂದೆ, ಇವತ್ತು ಸಮೃದ್ಧಿಯಾಗಿದ್ದೀನಿ. ಗೋಡೆ ಬರಹದ ಜೊತೆಗೆ ಅಭಿನಯವನ್ನೂ ಮಾಡಿಕೊಂಡು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಗುಂಡುಮಣಿ ಜನ್ಮಾಂತರ ಕಾರ್ಯಕ್ರಮದ ಅತಿಥಿಯಾಗಿ ಬಂದಾಗ ನಿಜಕ್ಕೂ ಕುತೂಹಲ ತುಪ್ಪಟ್ಟಾಗಿತ್ತು. ಹೇಳ್ತಾ ಇದ್ರು, ಹೇಳ್ತಾ ಆಮೇಲೆ ನನಗೆ ಬಾಡಿ ಕೆಳಗಡೆ ಇದೆ, ಮೇಲೆ ಒಂದು ನಾನಿದ್ದೀನಲ್ಲ ಅನ್ನೋ ತರ ಆಗ್ತಾ ಇತ್ತು. ಬನ್ನಿ, ಗುಂಡುಮಣಿ ಅವರ ಮನೋಯಾನ ಹೇಗಿರುತ್ತೆ ಅಂತ ನಾವು ನೋಡೋಣ. ಉಸಿರಾಟ ಸಹಜವಾಗಿರಲಿ, ಉಸಿರಾಟವನ್ನು ಗಮನಿಸುತ್ತಾ ವಿಶ್ರಮಿಸಿ, ಹಾಯಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ತೃಪ್ತಿದಾಯಕವಾದ ಉಸಿರಾಟ. ಕಲಾವಿದ ಗುಂಡುಮಣಿಯವರು ಸ್ವಲ್ಪ ಹೊತ್ತಿನ ನಂತರ ಯೋಗ ನಿದ್ರೆಗೆ ಜಾರ್ತಾರೆ. ಸುಪ್ತ ಮನಸ್ಸಿನ ನೆನಪು ಈ ಜನ್ಮದ ಬಾಲ್ಯ ದಿನಗಳಿಗೆ ಜಾರುತ್ತದೆ. ಈ ಸುಖ ನಿದ್ರೆಯಲ್ಲಿ, ಯೋಗ ನಿದ್ರೆಯಲ್ಲಿ ನಿಮ್ಮ ಬಾಲ್ಯದ ನೆನಪುಗಳೆಲ್ಲ, ಈಗ ಬಾಲ್ಯದ ನೆನಪುಗಳು ಮಾತಾಡ್ತಾ ಇವೆ. ಬಾಲ್ಯದ ಪುಟ್ಟ ಲೋಕೇಶ ಮಾತಾಡ್ತಿದ್ದಾನೆ ಈಗ. ಬಾಲ್ಯ ಅಂದಾಗ ನೆನಪಾಗೋದೇ ಆಟ. ಬೇರೆ ಚಿಂತೆ ಜವಾಬ್ದಾರಿ ಏನೂ ಗೊತ್ತಿಲ್ಲದ ಮಕ್ಕಳಿಗೆ ಆಟವೇ ಜಗತ್ತು. ಏನ್ ಆಟ ಆಡ್ತಾ ಇದೀಯಾ? ಚಿಲ್ಲಿದಂಡ ಆಡ್ತಾ ಇದೀಯಾ? ಯಾರ್ಯಾರ ಜೊತೆ ಆಡ್ತಾ ಇದೀಯಪ್ಪ? ಮನೆ ಎದುರು ಮನೆ ಹುಡುಗನ.
ಚಿಕ್ಕ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ನಡೆದ ಒಂದು ಘಟನೆ ನಿಜಕ್ಕೂ ವಿಚಿತ್ರವಾಗಿತ್ತು. ಒಂದ್ ತೋಳ ಬರೋದಲ್ಲಿ ಯಾವಾಗ್ಲೂ ತೋಳ, ನಮ್ ದೊಡ್ಡವರೆಲ್ಲ ಸೇರ್ಕೊಂಡ ತೋಳ ಹೊಡ್ತೀನ ಅಂದ್ರು. ಒಂದ್ ದಿವಸ ಆ ಹುಲ್ಲೊಳಗಡೆ ಮಲಗಿತ್ತು, ಹೊಡೆದಾಕ್ಬಿಟ್ರು. ಹೊಡೆದ ಬಿಟ್ಟು ಅಲ್ಲೇ ಬೇಯಿಸಿದ್ರು. ನಾನು ತಿಂದೆ, ಎಲ್ಲ ತಿಂದ್ವಿ. ತೋಳನ ಹಸಿ ಮಾಂಸನ ಸುಡೋದು, ಹುಲ್ಲಲ್ಲೇ ಸುಡೋದು, ಖಾರ ಎಲ್ಲ ಉಪ್ಪಿಲ್ಲ, ಹಂಗೆ ತಿನ್ನೋದು. ಚೆನ್ನಾಗಿತ್ತ? ನಾವು ಮಾಟನ ತೋಳದ ಮಾಂಸ ತಿಂದ. ಆಮೇಲೆ ಊಟ ತಂದ್ರು, ಊಟದ ಮಿಕ್ ಬಿಡ್ತಲ್ಲ ನಾಯಿ ನೋಡುದು, ನಾಯಿ ಎಲ್ಲ ಹುಡುಕ್ತೀವಿ, ನಾಯಿ ಇರ್ಲಿಲ್ಲ. ತೋಳ ತಿನ್ಬಿಟ್ಟಿತ್ತ? ನಾಯಿನೇ ಹೊಡೆದಾಕ್ಬಿಟ್ಟು ನಾವೇ ತಿಂದ್ಬಿಟ್ಟಿದ್ದೀವಿ ತೋಳ ಅನ್ಕೊಂಡು. ಗೊತ್ತಾಗದೆ ನಾಯಿ ತಿಂದ ಅನುಭವ ಈ ಸಂದರ್ಭದಲ್ಲಿ ನೆನಪಾಗೋದಕ್ಕೂ ಕಾರಣ ಇತ್ತು. ಅದು ಗತ ಜನ್ಮದ ಬದುಕು. ಉಸಿರಾಡೋದು ಗುಟ್ರಾಗ್ತದ ಅಮರ ಬಿಲ್ಲಿ ಅಮೇ ತುಮಿಯಾಗಿದೆ, ಕಾಲು ಸುತ್ತಿದೆ, ಜಗ್ಗಿದ್ದಡಿಯವ ಟ್ರೈನಲ್ಲಿ ಇವರು ಡ್ರೈಯ ಖಾಲಿ ಮಾಡು. ಗುಂಡುಮಣಿಯವರು ತಕ್ಷಣ ಎಲ್ಲರ ಗಮನ ಸೆಳೆಯುವುದೇ ಅವರ ದೇಹದಿಂದ. ಗೂಳಿಯಂತ ದೇಹದ ಹಿಂದೆ ಯಾವ ಜನ್ಮವಿತ್ತು ಅನ್ನೋ ಕುತೂಹಲವೂ ಸಹಜವೇ. ಇದರ ಮೂಲ ಜನ್ಮಕ್ಕೆ ಹೋಗಿ ಆ ದೇಹದಲ್ಲಿ ನಿಮ್ಮ ನೆನಪುಗಳು ಮರುಕಳಿಸಲಿ. ಗುಂಡುಮಣಿಯವರ ನೆನಪು ಹಿಂದಿನ ಜನ್ಮಕ್ಕೆ ಹೋದಾಗ ದೇಹದಲ್ಲಿ ಬದಲಾವಣೆಗಳು ಪ್ರಾರಂಭ ಆಗುತ್ತದೆ. ಆ ಬದಲಾವಣೆ ಮನುಷ್ಯ ಜೀವಿಯ ಆಗಿರಲಿಲ್ಲ. ಯಾವ ದೇಹದಲ್ಲಿದ್ದೀರೀಗ? ಹಸು. ಹಸು ಕರು? ಕರು. ಹಾಲು ಕುಡಿತಾ ಇದೆಯಾ? ನೆಕ್ತಿದ್ಯಾ? ಅಮ್ಮ ನೆಕ್ತಿದ್ದಾಳ? ಎಲ್ಲೆಲ್ಲಿ ನೆಕ್ತಿದ್ದಾಳೆ? ತಲೆ? ಗುಂಡುಮಣಿಯವರು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಕಾಡಿನಲ್ಲಿ. ಗೂಳಿಯಾಗಿ ಹುಟ್ಟಿದ ಗುಂಡುಮಣಿ ಕಾಡಲ್ಲೇ ಸಮೃದ್ಧಿಯಾಗಿ ಬೆಳೆದು ಸ್ವಚ್ಛಂದವಾಗಿ ಓಡಾಡ್ತಾರೆ. ಏನ್ ಮಾಡ್ತಾ ಇದೀಯಾ ಕಾಡಲ್ಲಿ? ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ದೀನಿ, ಪಕ್ಷಿಗಳೆಲ್ಲ ಹಾರಾಡ್ತವೆ, ನಾನು ಬಂದು ನಿಂತ್ಕೊಂಡ್ರೆ ಎಲ್ಲ ಓಡೋಗ್ತವೆ. ಯಾಕೆ ಓಡೋಗೋದು? ನಾನು ಅಂದ್ರೆ ಎಲ್ಲರಿಗೂ ಭಯ. ನೀನು ಎತ್ತಲ್ವಾ? ಎತ್ತ ಹೋರಿನ? ಹೋರಿನೇ. ಒಂದು ಸಾರಿ ಸುಮ್ಮನೆ ನೋಡಿದ್ರೆ ಎಲ್ಲ ಓಡೋಗ್ತಾರೆ. ಏನು ಗುಡ್ರಾಗ್ತಿದ್ದೇನು? ಹೇಗೆ ಸುಮ್ಮನೆ ನೋಡ್ತಾ ಇದ್ದೆ, ಓಡೋಗ್ಬಿಡ್ತಿದ್ರು. ಹೇಗೆ ಉಸಿರಾಡೋದು ಗುಡ್ರಾಗ್ತಾಗ? ಮದ್ದಾನೆಯಂತೆ ಬೆಳೆದ ಗೂಳಿಯದು. ಆ ಗೂಳಿಗಳ ಹಿಂಡಿಗೆ ತಾನೇ ರಾಜನಾಗಿ ಎಲ್ಲ ಹಸು ಕರುಗಳ ಮೇಲೆ ಅಧಿಕಾರ ಚಲಾಯಿಸುತ್ತಿತ್ತು ಆ ಗೂಳಿ. ಊಟ ಅಂದ್ರೆ ಏನು? ಹುಲ್ಲು ತಿನ್ನ. ಏನೇನು ಹುಲ್ಲು ತಿಂತಿದ್ದೆ? ಬರೀ ಹುಲ್ಲು ಅಷ್ಟೇ. ವಯಸ್ಸಾಯ್ತಲ್ಲ, ಮದ ಬರಲಿಲ್ವಾ? ಹುಲ್ಲು ತಿನ್ನೋದು, ನೆಲ ಕುದ್ದದು, ಮರಗಳು ಉಚ್ಚದು, ಮರ ಎಲ್ಲ ಉಚ್ಚದು. ಹೆಂಗಿಸ್ತಿದ್ದೆ?
ತನಗಿಂತ ಕಡಿಮೆ ಶಕ್ತಿ ಇರುವ ಪ್ರಾಣಿಗಳಿಗೆ ಗುದ್ದಿ ಓಡಿಸುವುದರಲ್ಲಿ ಈ ಗೂಳಿಗೆ ಒಂಥರ ಆನಂದ ಸಿಗುತ್ತಿತ್ತು. ಅದೇ ಆಟವೂ ಆಗಿತ್ತು. ಇನ್ನೊಬ್ಬರಿಗೆ ಆಗುವ ಹಿಂಸೆ ನೋವು ನಮಗೆ ಆನಂದ ಕೊಟ್ಟರೆ ಅದು ವಿಕೃತಿ ಅನ್ನಿಸುತ್ತದೆ. ವಿಕೃತ ಮನಸ್ಸಿಗೆ ತಕ್ಕ ಪಾಠ ಇದ್ದೇ ಇರುತ್ತದೆ ಎನ್ನುವುದಕ್ಕೆ ಗುಂಡುಮಣಿಯವರ ಗೂಳಿ ಜನ್ಮ ಉತ್ತಮವಾದ ಉದಾಹರಣೆ. ಅಟಿಸ್ಕೊಂಡು ಹೋಗ್ತಾ ಇದ್ದೆ. ಹಸುವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆಯಾ? ಅದು ಗೊತ್ತು, ಅಲ್ಲೊಂದು ದೊಡ್ಡ ಹಳ್ಳ ಇದೆ ಅಂತ. ಎಲ್ಲ ಕೆಸರು, ತುಂಬಾ ಪ್ರಾಣಿಗಳು ಅದರಲ್ಲಿ ಸತ್ತೋಗಿದ್ವು. ಅದು ಗೊತ್ತಿತ್ತು, ಅಲ್ಲಿ ಹೋಗ್ಬಾರ್ದು ಅಂತ. ತುಂಬಾ ನನ್ನ ಜೊತೆಯವರೆಲ್ಲ ಅದರಲ್ಲಿ ಯಾರೋ ಮನುಷ್ಯರು ಹಳ್ಳ ಎಲ್ಲ ತೋಡಿ ಕೆಸರು ಮಾಡಿ ಕೆರೆ ಹೊಂಡ ಅಲ್ಲದ್ರೊಳಗಡೆ ಹೋದ್ರೆ ಯಾರು ಆಚೆ ಬರಲ್ಲ. ಗೊತ್ತಿತ್ತು. ದಬ್ಬಾಳಿಕೆ ಹಾಗೂ ದುರಹಂಕಾರವೇ ಗೂಳಿಯ ಜನ್ಮದ ಅಂತ್ಯಕ್ಕೆ ಕಾರಣವೂ ಆಗತ್ತೆ. ಆ ಅಂತ್ಯಕ್ಕೆ ಒಂದು ಕುತೂಹಲಕಾರಿ ಕಾರಣವೂ ಇತ್ತು. ಆ ವಿವರಗಳು ಜನ್ಮಾಂತರದ ಮುಂದಿನ ಭಾಗದಲ್ಲಿ. ಏನೋ ಮೊದಲು ಹೇಳ್ಕೊಡ್ತಾರೆ, ಆಮೇಲೆ ಏನೋ ಮಾಡಿಸ್ತಾರೆ. ಇದನ್ನೆಲ್ಲ ನಾವು ಜನ ಇಲ್ಲಿ ನೋಡ್ತೀವಿ, ಎಡಿಟಿಂಗ್ ಮಾಡ್ತಾರೆ, ಏನೇನೋ ಅಂದ್ಕೊಂಡಿದ್ದೆ ನಾನು ಕೂಡ. ಏನ್ ಮಾಡ್ತಿದ್ದೆ ಅಲ್ಲಿ? ಹಳ್ಳ ತೋರ್ತಾ ಇದ್ದೆ. ಗುಂಡುಮಣಿಯವರ ನೆನಪು ಗೂಳಿ ಜನ್ಮಕ್ಕಿಂತ ಹಿಂದೆ ಹೋದಾಗ ಸಿಕ್ಕಿದ್ದು ಮನುಷ್ಯ ಜನ್ಮ. ಆ ಜನ್ಮದಲ್ಲಿ ಗುಂಡುಮಣಿ ಕಾಡು ಮನುಷ್ಯರಾಗಿದ್ರು. ಹಳ್ಳ ತೋಡೋದ ನಮ್ಮ ಕೆಲಸ ಅಂದ್ರೆ ಹಳ್ಳ ತೋಡೋದು, ಪ್ರಾಣಿಗಳನ್ನ ಕೆಡುವುದು. ಪ್ರಾಣಿಗಳನ್ನ ಕೆಡುವುದಕ್ಕೆ ಹಳ್ಳ ತೋಡೋದು. ಪ್ರಾಣಿಗಳನ್ನ ಕೆಡ್ತಾ ಇದ್ರಿ, ಕೆಡುತ್ತಾ ಇದ್ರಿ ಹಳ್ಳಕ್ಕೆ? ಪ್ರಾಣಿಗಳನ್ನ ಕೆಡುವುದು ತಿನ್ನಕ್ಕೋಸ್ಕರ. ಕಾಡಿನಲ್ಲಿ ಆಳವಾದ ಹಳ್ಳ ತೋಡಿ ಅಲ್ಲಿ ಪ್ರಾಣಿಗಳನ್ನು ಬೀಳಿಸಿ ಅವುಗಳಲ್ಲಿ ತಮಗೆ ಬೇಕಾದ ಪ್ರಾಣಿಗಳನ್ನು ಬೇಯಿಸಿ ತಿನ್ನೋದೇ ಆ ಜನ್ಮದ ಕಾಯಕ ಆಗಿತ್ತು. ಎಲ್ಲ ಸುಟ್ಕೊಂತೀನದು. ತುಂಬಾ ಟೇಸ್ಟ್ ಆಗಿರ್ತಾ ಇತ್ತ? ಯಾವ ಪ್ರಾಣಿ ತುಂಬಾ ಟೇಸ್ಟ್ ಆಗಿರ್ತಾ ಇತ್ತು? ಜಿಂಕೆ. ಜಿಂಕೆ ವಾಡ. ತೋಡ ತೋಡ ತೋಳ ತೋಡ ತೋಡ ಎಲ್ಲ ಮಾಡ್ಕೊಂಡು ಒಳಗಡೆ ಸೇರ್ಕೊಂಡಿರ್ತೇವೆ. ಅವನ ಕೈ ಕೆಳಕೊಳ್ಳೋದು. ಹೀಗೆ ಹಳ್ಳ ತೋಡಿ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳನ್ನು ಕೊಂದ ಪಾಪ ಪರಿಹಾರ ಆಗಿದ್ದು ಗೂಳಿಯ ಜನ್ಮದಲ್ಲಿ. ಗೂಳಿ ಸ್ವತಃ ತಾನೇ ಹಳ್ಳಕ್ಕೆ ಬಿದ್ದು ಆ ನೋವು ಯಾತನೆ ಸಾವಿನ ಭಯ ಎಲ್ಲವನ್ನೂ ಅನುಭವಿಸುತ್ತದೆ. ಬೇರೆಯವರಿಗೆ ಹಳ್ಳ ತೋಡಿದರೆ ಕೊನೆಗೊಂದಿನ ನಾವೇ ಅದರಲ್ಲಿ ಬೀಳುತ್ತೇವೆ ಎನ್ನುವ ನೀತಿಯೊಂದಿಗೆ ಗುಂಡುಮಣಿಯವರ ಮನೋಯಾನ ಮುಕ್ತಾಯವಾಗುತ್ತದೆ. ಸ್ವಾಮೀಜಿ ನಮಸ್ತೆ, ನಿದ್ರೆ ಮಾಡೋಣ. ಇಲ್ಲ, ಕಲಾವಿದ ಗುಂಡುಮಣಿಯವರ ಹಿಂದಿನ ಜನ್ಮದ ಪ್ರಭಾವ ಈ ಜನ್ಮದ ಮೇಲೆ ಸಾಕಷ್ಟಿದೆ ಅನ್ನೋದೇ ಇಲ್ಲಿನ ವಿಶೇಷ. ಅವರು ಎತ್ತು ಅನ್ನ ಕೇಳೋದಕ್ಕಿಂತ ಇವಾಗಿನ ಜನ್ಮದಲ್ಲೂ ಹಾಗೇ ಇದ್ದಾರೆ. ಅವರು ಹುಳ್ಳಿ ಕಾಳುಗಳನ್ನು ಹುರ್ಕೊಂಡು ತಿಂತಾರೆ. ಅವರೇಕಾಳು ಕಾಲ ಬಂತು ಅಂದರೆ 10 ಕೆಜಿ ಅವರೇಕಾಯಿತು ಅಂದರೆ ಒಂದು ದಿವಸ ಊಟನೇ ಕೇಳಲ್ಲ, ಬರೀ ಕಾಳುಗಳನ್ನೇ ತಿಂತಾ ಇರ್ತಾರೆ. ಒಬ್ಬರು ಸುಲಿದು ರೆಡಿ ಮಾಡಿ ಕೊಡೋರು ಇದ್ರು, ಸುಲಿದು ಕಾಳು ಬೇಯಿಸ್ಕೊಂಡು ಬರೀ ಉಪ್ಪು ಹಾಕೋದು ಬೇಯಿಸೋದು ತಿನ್ನೋದು. ಅದಕ್ಕೆ ಹೋಲಿಕೆ ಮಾಡಿದ್ರೆ ನಾನು ಈ ನವಂಬರ್ ಡಿಸೆಂಬರ್ ಬಂದರೆ ಸಾಕು, ಅವರೇಕಾಯಿ ಎಲ್ಲಿ ಬೆಳೆದಿರ್ತಾರೆ ಅಲ್ಲಿ ಹೋಗಿ ಒಂದೊಂದು ಮೂಟೆ ಅವರೇಕಾಯಿ ತರ್ತೀನಿ. ತಂದರೆ ನಾನು ಅವರೇಕಾಯಿ ನಾನೇ ಸುಳಿಯೋದು. ಇವ್ರು ಯಾರು ನನ್ನ ಜೊತೆ ಕೂತ್ಕೊಂಡು ನಿಂತು ಜಗಳ ಆಡ್ತಿರ್ತಾಳೆ ಮನೆಗೆ, ಈ ಅವರೇಕಾಯಿ ಕಾಲ ಯಾಕಾದರೂ ಬರುತ್ತೋ ಅಂತ. ಆಮೇಲೆ ನಾನೇ ಸುಳಿದು ನಾನೇ ಬೇಯಿಸೋದು, ಬರೀ ಉಪ್ಪು ಹಾಕ್ಕೊಂಡು ತಿನ್ನೋದು. ಅದಕ್ಕೆ ಖಾರ ಒಗ್ಗರಣೆ ಅವೆಲ್ಲ ನಾನೇನು ಹಾಕೋದೇ ಇಲ್ಲ, ನನಗದು ಇಷ್ಟನೂ ಆಗಲ್ಲ. ದೇಹ ಗೂಳಿಯ ಹಾಗಿದ್ದರೂ ಗುಂಡುಮಣಿಯವರ ಮನಸ್ಸು ಮಗುವಿನಂತೆ ಮುಗ್ಧವಾಗಿರುವುದು ಒಂದು ಹೋಲಿಕೆ. ಇದಲ್ಲದೆ
ಹಿಂದಿನ ಜನ್ಮದ ಹೋಲಿಕೆಗಳು ಇನ್ನೂ ಇವೆ ಕೇಳಿ. ನಿಜನೇ ಅನ್ನಿಸ್ತು, ಹೌದಲ್ವಾ, ಇವ್ರು ಇರ್ಬೋದು, ಇವ್ರು ಅದಕ್ಕೇನೆ ಈ ರೀತಿ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ನಾನೊಂದು ಸರಿ ಹೇಳ್ತಾ ಇದ್ದೆಪ್ಪ, ಇದು ಮನುಷ್ಯರಲ್ಲ ತಿನ್ನೋದು, ದನ ತಿನ್ನೋದು ಈ ಥರ ಅಂತ ತಮ್ಮ ಯಾವಾಗಾದ್ರೂ ತಮಾಷೆಗೆ ಹೇಳ್ತಾ ಇದ್ದು. ನಾವು ಮನುಷ್ಯರು ಎಷ್ಟು ಬೇಕು ಅಷ್ಟು ತಿಂತೀವಿ, ಇದೇನು ತಿನ್ನೋ ಊಟನೂ ಹಾಗೇನೆ ಅರ್ಧ ಗಂಟೆಗೆ ಒಂದ್ಸರಿನೂ ತಿಂತಾ ಇರ್ತಾರೆ. ಮನೇಲಿದ್ರೆ ಯಾವಾಗಲೂ ತಿಂತಾನೆ ಇರ್ತಾರೆ. ಕಾಫಿ ಅಂತೂ 3 ಲೀಟ್ರ್ ಹಾಲಾದ್ರೂ ಬೇಕೇ ಬೇಕು. ಮನೇಲಿದ್ರೆ ಕಾಫಿ ಮಾಡ್ತಾನೆ ಇರೋದು, ಯಾವಾಗ್ಲೂ ಕುಡಿತಾನೆ ಇರೋದು, ಮಾಡ್ತಾನೆ ಇರೋದು. ಅದಕ್ಕಿಂತ ಮುಂಚಿನ ಜನ್ಮದಲ್ಲಿ ಅವರು ಕಾಡು ಮನುಷ್ಯರು ಅಂತ ಹೇಳಿದ್ರು. ಆ ಮಾಂಸ ತಿನ್ನೋದು, ಅವಾಗ ಅವ್ರು ಏನು ಮಾಡ್ತಾ ಇದ್ರಂತೆ, ಆ ಹಸಿ ಹಸಿ ಮಾಂಸಗಳನ್ನೇ ಬೇಯಿಸ್ಕೊಂಡು ಕಾಡಲ್ಲಿ ತಿಂತಾ ಇದ್ರಂತೆ. ಇವಾಗಲೂ ಸೇಮ್ ಹಾಗೆ ತಿಂತಾರೆ. ಅವ್ರು 3 ಕೆಜಿ 4 ಕೆಜಿ ಮಾಂಸ ಇದ್ರು ಅನ್ನ ಏನು ಕೇಳಲ್ಲ, ಸುಮ್ಮನೆ ಬರೀ ಮಾಂಸ ತಟೆಗೆ ಕೊಟ್ಟರೆ ಸಾಕು, ಸುಮ್ಮನೆ ಹೊಟ್ಟೆ ತುಂಬ ತಿಂತಾ ಇರ್ತಾರೆ. ಮತ್ತೆ ಹಾಗಂತೇಳಿ ಕುಡಿಬೇಕು ಅನ್ನೋ ಚಟ ಏನಿಲ್ಲ ಅವ್ರಿಗೆ, ಕುಡಿಯೋದು ಆ ಥರದ್ದು ಏನು ಮಾಡೋಕ್ಕೋಗಲ್ಲ, ಬರೀ ಮಾಂಸ ಸುಮ್ಮನೆ ತಿಂತಾನೆ ಇರ್ತಾರೆ ಅವರು. ಸೇಮ್ ಅವಾಗ ಹೇಗಿತ್ತು ಅವಾಗಿಂದ ಹೇಳಿದ್ರಲ್ವ, ಅದಕ್ಕೂ ಕರೆಕ್ಟಾಗಿ ಇವಾಗಿಂದು ಟ್ಯಾಲಿ ಇದೆ ಅವರಿಗೆ. ಜನ್ಮಾಂತರ ಕಾರ್ಯಕ್ರಮದಲ್ಲಿ ಇದೆಲ್ಲ ಸುಳ್ಳು, ಏನೋ ಮೊದಲು ಹೇಳ್ಕೊಡ್ತಾರೆ ಆಮೇಲೆ ಏನೋ ಮಾಡಿಸ್ತಾರೆ, ಇದನ್ನೆಲ್ಲ ನಾವು ಜನ ಇಲ್ಲಿ ನೋಡ್ತೀವಿ, ಎಡಿಟಿಂಗ್ ಮಾಡ್ತಾರೆ, ಏನೇನೋ ಅಂದ್ಕೊಂಡಿದ್ದೆ ನಾನು ಕೂಡ. ಆದರೆ ನನಗೆ ಗೊತ್ತಾಯಿತು, ನಾವು ಮಲ್ಕೊಂಡ ಮೇಲೆ ಈ ಪ್ರಜ್ಞೆ ತಪ್ಪಿದಾಗ ಏನು, ನಾವು ನಿದ್ದೆ ಮಾಡುವಾಗ ಕನಸುಗಳು ಬಂದು ಏನೇನು ಎಲ್ಲೆಲ್ಲಿ ಇರ್ತೀವಿ ಅಂತ ಅನಿಸುತ್ತೋ ಆ ರೀತಿ ಕನಸುಗಳು ಬರ್ತಾ ಇರುತ್ತೆ. ಆಮೇಲೆ ಅದೇ ಘಟನೆಗೆ ಇವರು ಮರುಜನ್ಮಕ್ಕೆ ಹೋದಾಗ ನಾವು ಅಲ್ಲೇ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ನಾವೇ ಅದಾಗಿದ್ದೀವಿ ಅನ್ನೋದು ಕೂಡ ಆಗುತ್ತೆ. ನನಗಂತೂ ಭಾರಿ ಆಶ್ಚರ್ಯ ಆಯಿತು. ಕಾಲಚಕ್ರದಲ್ಲಿ ಎಲ್ಲವೂ ಪುನರಾವರ್ತನೆಯಾಗುತ್ತದೆ, ನಮ್ಮ ಜನ್ಮಗಳು ಹಾಗೆ. ಕಲಾವಿದ ಗುಂಡುಮಣಿಯವರ ಜನ್ಮಾಂತರದ ಕಥೆಯೂ ಅಷ್ಟೇ. ಹಳೆಯದನ್ನು ತಿಳಿಯದೆ ನಮಗೆ ಪ್ರಸ್ತುತ ಬದುಕನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ರೋಗಿಗೆ ಚಿಕಿತ್ಸೆ ಕೊಡುವ ಮೊದಲು ಡಾಕ್ಟರ್ ಆ ರೋಗದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ತಾರೆ. ಆ ಕಾಯಿಲೆಯ ಇತಿಹಾಸ, ಹಿಂದೆ ನೀಡಿದ ಚಿಕಿತ್ಸೆ, ಇದರ ಬಗ್ಗೆ ತಿಳಿದುಕೊಂಡೇ ಮತ್ತೆ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ. ನಮ್ಮ ಬದುಕು ಅಷ್ಟೇ, ನಿನ್ನೆ ಇಲ್ಲದೆ ನಾಳೆ ಇಲ್ಲ, ನಿನ್ನೆ ನಾಳೆಗಳಿಲ್ಲದೆ ಇಂದೂ ಇಲ್ಲ. ಈ ಸತ್ಯಗಳ ಸುತ್ತ ಸಾಗುವ ಜನ್ಮಾಂತರದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ಗತ ಜನ್ಮ. ಜನ್ಮಾಂತರಕ್ಕೆ ಹೋಗಿ ಬಂದಾದ್ಮೇಲಿಂದ ಕೆಲಸ ಮಾಡ್ತಿದ್ದೆ, ಗೋಲ್ಡನ್ ಮೈನ್ಸ್ ಮಾಡ್ತಿದ್ದೆ, ಗೋಲ್ಡ್ತಿದ್ರು. ಏನಾಗಿತ್ತು ನಿಮ್ಗೆ ಸಕ್ಕುರ, ಹೇಗೆ ಸತ್ತಿದ್ದೀನಿ? ಈ ವಿಶೇಷ ಸಂಚಿಕೆಯೇ ನಾಳೆಯ ಜನ್ಮಾಂತರ.